ನಾವು ವಿಡಿ ಕಾಲೋನಿಯಲ್ಲಿ ಇರೋದು. ನಮಗೆ ನಾವು ದುಡ್ಡು ಅವ್ರಿಗೆ ಕೊಟ್ಟಿದ್ರು, ಕೇಳಿದ್ದಕ್ಕೆ ಚಾಕು ತೊಗೊಂಡು ಬಂದರು. ಚಾಕು ತೊಗೊಂಡು ಬಂದರು, ಕೇಳಿದ್ದಕ್ಕೆ ಅವರೆಲ್ಲ ಮನೆ ತಗೊಂಡ್ಬಂದ್ಬಿಟ್ರು. ಯಾಕಪ್ಪ ಹಿಂಗೆ ಮಾಡ್ತೀರಾ, ನಮ್ಮ ದುಡ್ಡು ಕೊಡಬೇಡ್ದ, ನಮ್ಮ ದುಡ್ಡು ತೊಗೊಂಡು ಹಿಂಗೆ ಮಾಡ್ತಿರಲ್ಲ ಅಂತ ಹೇಳಿದ್ದಕ್ಕೆ, ಏನೇ ದುಡ್ಡು ಕೊಡಬೇಕು ನಿಮಗೆ, ಸೊ ಇಟ್ಕೋ ಇಟ್ಕೋ ಅದು ಇಟ್ಕೋ ಏನು ಕೊಡೋಂಗಿಲ್ಲ ಅಂತ ಎಲ್ಲರೂ ಬಂದು ನಮಗೆ ಮೋಸ ಮಾಡಿ ನನಗೆ ಹೊಡೆದವ್ರೆ. ಚಾಕು ಕಲ್ಲು ಕೈ ಇದು ಅದು ಏನಂದ್ರೆ ತೊಗೊಂಡು ಬಂದು ತುಂಬ ಹೊಡೆದವ್ರೆ ಸರ್ ನಮಗೆ. ನಮಗೆ ಸ್ಟೇಷನ್ ಕಂಪ್ಲೀಟ್ರನ್ನೇನು ಕೊಟ್ರೇನು ಅವ್ರು ಏನು ಎಫ್ ಆರ್ ಮಾಡ್ತೀನಿ ಅಂತ ಮಾಡಲಿಲ್ಲ, ಮಾಡಿದಾರ ಇಲ್ವೋ ಗೊತ್ತಿಲ್ಲ. ನಮಗೆ ತುಂಬ ತೊಂದರೆ ಕೊಡ್ತಾರೆ, ಮನೆಗೂ ಹೋಗೋಕೆ ಕೊಡೋಗ್ತಾ ಇಲ್ಲ, ತುಂಬ ಪಿಚ್ಚಿಶಾಗ್ತಾರೆ. ಯಾರು ತವ ಅವ್ರ ದುಡ್ಡು ತೊಗೊಳ್ಳೋದು, ತಿನ್ಬಿಡೋದು, ಕೇಳಿದ್ರೆ ಒಡೆಯೋಗಿ ಬರೋದು, ಆ ಥರನೇ ಕೆಲಸ ಮಾಡ್ತಾರೆ ಸರ್ ಅವರು. ನಮಗೆ ಬಾಯಿ ಮೂಗು ಎಲ್ಲ ಒಡೆದು, ನಮ್ಮ ಮಕ್ಕಳಿಗೆ ಎಲ್ಲ ಒಡೆದು ಚಾಕು ಅದು ಇದು ತೊಗೊಂಡು ಬಂದು ತುಂಬ ಶಿಕ್ಷೆ ಕೊಟ್ಟವ್ರೆ. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ಇಲ್ಲಿ ಸ್ಟೇಷನ್ ತವಾನು ಬಂದರೆ ಅವ್ರು ಸರಿಯಾಗಿ ಏನು ಶಿಕ್ಷೆ ಎಕ್ತಾ ಇಲ್ಲ. ಅವರೆಲ್ಲ ಬಂದು ಒಡೆದು ಒಟ್ಟೋಗ್ಬಿಟ್ರು. ನಂದು ಮೂಗಿಗೆ ಕಲ್ವಲ್ಗೆ ಒಡೆದಿರೋದು ಎಲ್ಲ ಇದು ಒಡವೆ ಎಲ್ಲ ಎತ್ಕೊಂಡ್ರು. ಮನೆ ಕೆಲಸ ಎಲ್ಲ ಮಾಡಿ ಎದ್ದು ನುಗ್ಗಿ ನುಗ್ಗಿ ಏನೇನೋ ಮಾಡಿದ್ರು ಅವರು. ನನಗೆ ಶಿಕ್ಷೆ ತುಂಬ ಕೊಡ್ತೀನಿ, ಇನ್ನೂ ಇಲ್ಲ ನಾನು ದೋಸ್ತ್ ಮಾಡ್ತೀನಿ, ನಿನಗೆ ಏನು ಕೊಡಲ್ಲ, ನಿನಗೆ ಮಾಡಲ್ಲ, ನೀನು ಏನು ಮಾಡ್ತೀಯ ಮಾಡ್ಕೊಳ್ಳೆ ಅಂದರೆ ನಮ್ಮ ಯಜಮಾನ್ಗೆ ಸುತ್ತಿ ತೊಗೊಂಡು ಹೊಡೆದ್ರು. ನಾ ಅದು ನಮ್ಮನೇದು ಎತ್ತಿ ನಮಗೇನು ಹೊಡೆದವ್ರು ಸರ್ ಅವರು. ನಮ್ಮದು 140,000 ಅವ್ರು ತೊಗೊಂಡವ್ರೆ. ಕೇಳಿದ್ದಕ್ಕೆ ಏನು ನನ್ನ ಸಾಟ ಕಿತ್ಕೊಳ್ತೀಯ ಅಂತ ನನ್ನ ಗಂಡನಿಗೆ ಹೊಡೆದ್ರು. ನಾನು ಕೇಳಿದ್ದಕ್ಕೆ ನನಗೆ ಹೊಡೆದ್ರು. ನನ್ನ ಮಗ ಎಲ್ಲೋ ಇದ್ದ, ಅವನಿಗೆ ಕಡಿಸಿದ್ದಕ್ಕೆ ಏನು ನೀನು ಬತ್ತೀಯ ಅಂತ ಅವನಿಗೆ ಇಟ್ಕೆ ಅದು ಇದು ಅಂತ ಎಲ್ಲ ಎದೆ ಎಲ್ಲ ಹೊಡೆದವ್ರೆ. ಅವರು ಕೈ ಕಾಲು ಎಲ್ಲ ಹೊಡೆದು ಅಲ್ಲೇ ಆಗಿಬಿಟ್ಟು ಯಾರು ಅಲ್ಲಿ ಬೀದಿ ಒಳಗೆ ಒಬ್ಬರು ಬಂದು ನಮಗೆ ಮಾತಾಡಿ ಯಾಕೆ ಹಿಂಗೆ ಮಾಡ್ತೀರೋ ಅಂತ ಯಾರೂ ಕೇಳಲಿಲ್ಲ. ಕೇಳಲಿಲ್ಲ ಅಂದರೆ ಯಾಕಪ್ಪ ನೀವು ಹಿಂಗೆ ಮಾಡ್ತೀರಾ, ಸ್ವಲ್ಪ ನೋಡಪ್ಪ ಅಂದರೆ ಏನಮ್ಮ ಏನಮ್ಮ ಅಂತ ಓಡೋಗ್ತವ್ರು. ಅವರು ಅವ್ರಿಗೇನೆ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಯಾರೂ ಸಪೋರ್ಟ್ ಮಾಡಲ್ಲ. ನಮ್ಮ ಮನೆಗೆ ತುಂಬ ಶಿಕ್ಷೆ ಆಗ್ತೈತೆ, ನಮ್ಗೆ ಯಾರು ಅವ್ರ ಮನೆಗೆ ಯಾರ ಮನೆಗೂ ನಾವು ಹೋಗ್ರಿ. ನಾವು 40 ವರ್ಷ ಆಯಿತು ನಾವು ಬಂದು ಆ ಬೀದಿಗೆ, ಜಂಗ್ಲಿ ಬೀದಿಗೆ ಬಂದಿದ್ದು ನಾವು ಅಲ್ಲಿಂದನೇ ಮಾತಾಡ್ತಾ ಇದ್ದೀವಿ. ಯಾರ ಮನೆಗೆ ಹೋಗಲ್ಲ ಯಾರ ಮನೆ. ಇವನು ಬಂದು ಏನೇನೋ ಹೇಳಿ ಕಾಲು ಹಿಡ್ದು ಕಾಲು ಕೈ ಹಿಡ್ದು ಏನೇನೋ ಮಾತಾಡಿ 140,000 ತೊಗೊಂಡ್ಬಿಟ್ಟು ಡೂಪ್ಲಿಕೇಟ್ ಪೇಪರ್ ನಮಗೆ ಕೊಟ್ಟವರು ಸರ್ ಅವರು. ನಾನು ಸ್ಟೇಷನ್ ಕಂಪ್ಲೀನ್ ಏನು ಇರಲಿಲ್ಲ, ತುಂಬ ಶಿಕ್ಷೆ ಕೊಟ್ಟರು. ನಾನು ಇರಲಿ ನಮ್ಮ ಜನ ಯಾರು ಹೋಗ್ಬಾರ್ದು ಏನು ಮಾತಾಡ್ಬಿಡ್ದು ಇರಲಿ ಎಲ್ಲರಿಗೂ ಒಪ್ಪಿಗೆ ಇರಬೇಕು ಅಂತ ನಾನು ಇದು ಕೊಟ್ಟಿದ್ದು ಅವನಿಗೆ. ಓಪ ಪಾಪ ಬದುಕಲಿ, ವ್ಯಾಪಾರ ಮಾಡೋನು ಸ್ವಂತ ಅವನು ಮಾಡಲಿ ಅಂತ ನಾನು ಅಯ್ಯೋ ಅಪ್ಪ ಅಂದಿದ್ದಕ್ಕೆ ನಾನು ಕೊಟ್ಟಿದ್ದಕ್ಕೆ ನಮಗೇನೆ ಹೊಡೆದವ್ರು ಸಾವಿರ. ಅವರು ಸ್ಟೇಷನ್ಗೆ ಕಂಪ್ಲೀಟ್ ಕೊಟ್ಟರೇನು ಅವ್ರು ಏನು ಶಿಕ್ಷೆ ಎತ್ತಿದ್ರು ಏನೋ ಗೊತ್ತಿಲ್ಲ. ನಾನು ಎಫ್ ಆರ್ ಒನ್ ಮಾಡಿದ್ದೋ ಅವ್ರು ಏನು ಮಾಡಿದಾರೋ ಏನು ಬರೆದಿದ್ದಾರೋ ಏನು ಗೊತ್ತಿಲ್ಲ. ಎಫ್ ಆರ್ ಮಾಡಿದ್ದೀನಿ ಅಂತವ್ರೆ ಅವರು ದೊಡ್ಡವ್ರು ದೊಡ್ಡವರು ಕೋರಟ್ಗೆ ಅವರು ಇರು ಅಂತ ಎಲ್ಲಂದ್ರೂ ಇದು ಹೋಗಬೇಕು, ನಮಗೆ ಒಪ್ಪಿಗೆ ಬೇಕು, ನಮಗೆ ಶಿಕ್ಷೆ ಮಾಡೋವ್ರಿಗೆ ಅವ್ರಿಗೆಲ್ಲ ಅದು ಒಳಗಡೆ ಆಗಬೇಕು. ನಮಗೆ ಮನೆಗೂ ಹೋಗೋಕೆ ಕೊಡ್ತಾಯಿಲ್ಲ, ಅಲ್ಲಿ ಇಲ್ಲಿ ಯಾರಿಗೆ ಅಂದ್ರೂ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಬೀದಿಯವರೆಲ್ಲ ಅವ್ರಿಗೇನೆ ಏನಂದು ಅವ್ರ ಕಮಿಷನ್ ಅವರವರು ತಿಂದಾರೆ ಅವ್ರವ್ರಿಗೇನೆ ಮಾತಾಡ್ತಾರೆ, ನಮಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ನನಗೆ ತುಂಬ ಶಿಕ್ಷೆ ಇದೆ, ನೀವು ಏನು ಮಾಡ್ತೀರಾ ಕಂಪ್ಲೀಟ್ ಮಾಡಿ ನನಗೆ ಅವ್ರಿಗೆ ಶಿಕ್ಷೆ ಕೊಡಬೇಕು, ಶಿಕ್ಷೆ ಮಾಡಿ ನಮಗೆ ಒಪ್ಪಿಗೆ ಕೊಡಬೇಕು ಸರ್. ನಾಲ್ಕು ಅವ್ರ ಗಂಡು ಮಕ್ಕಳಿದ್ದಾರೆ. ಅವನು ಫಸ್ಟು ಬಂದಿದ್ದು ಕಲ್ಲುಬ, ತಗೊಂಡಿದ್ದು ದುಡ್ಡು ಅಮೀರು. ಅಮೀರು ಅವಳು ಎಂತಿ ಗೋಹರ್ ಅಮೀರುನೇ ನನ್ನ ದುಡ್ಡು ತೊಗೊಂಡಿದ್ದು. ಕಾಲು ಹಿಡ್ದು ಎರಡು ಜನನೂ ದುಡ್ಡು ತೊಗೊಂಡೆ ಅವರೇ. ಅಯ್ಯಪ್ಪ ಅಮ್ಮನ ನಿನ್ನ ಸ್ವಲ್ಪ ನಮ್ಮ ಅತ್ತೆ ನಮ್ಮ ಅಕ್ಕ ನಮ್ಮ ಅಜ್ಜಿ ನೀನು ಒಪ್ಪಿಗೆ ಮಾಡು ನಾನು ಕೊಡ್ತೀನಿ, ನನಗೆ ಲೋಡ್ ಬರ್ತಿದೆ ಲೋಡ್ ಮೇಲೆ ನಾನು ಕೊಡ್ಬಿಡ್ತೀನಿ ಅಂತ ಲೋಡು ಅಂತ ನನಗೆ ತೊಗೊಂಡು ಬಂದು ಇಲ್ಲಮ್ಮ ನಂತವ ಅಂತಿದ್ದೀಗೆ ನಾನು ಒಡವೆ ಇಕ್ಕಿ ನಾನು ಕೊಟ್ಟಿರೋದು ಅವನಿಗೆ ದುಡ್ಡು. ಆ ಚೀಟಿನೂ ಇದೆ ನಂತವ, ಬೇಕಾದರೆ ನಾನು ತೊಗೊಂಡು ಬರ್ತೀನಿ ನೀವು ನೋಡ್ರಿ. ಆ ಚೀಟಿ ಏನೇನಾಗಿ ಇದ್ದಿದ್ರೆ 1 ವರ್ಷ ಆಯಿತು ಸುಮ್ಮನೆ ಹೇಳ್ತಾನೆ. ನೀನು ಇಂಟ್ರೆಸ್ಟ್ ತೊಗೊಂಡೆ, ನೀನು ಇಂಟ್ರೆಸ್ಟ್ ಕೊಡಲಿಲ್ಲ, ನಾನು ಏನು ಕೊಟ್ಟೆ ಅದು ಇದು ಒಂದು ಸುಳ್ಳು ಮಾತು, ಏನು ಕಿತ್ಕೊಂತೀಯ ಇವಾಗ ಕಿತ್ಕೊಳ್ಳೇನಂತವ ಇಲ್ಲ ಅಂತಾಳೆ. ಇವಾಗ ಅದು ಕೇಳಿದ್ದಕ್ಕೆ ನಮಗೆ ಹೊಡೆದವ್ರೆ. ಮನೆ ಮುಂದೆ ನಮ್ಮ ಮನೆಗೆ ಬಂದು ನಮಗೇನೆ ಹೊಡೆದಿರೋದು, ಅವ್ರ ಮನೆಗೆ ನಾವು ಹೋಗಿಲ್ಲ ಕೇಳ್ಕೊಂಡು ಬಂದುಬಿಟ್ವಿ. ಆಮೇಲೆ ಮಾನ್ಯ ದಿನ
ಅವನು ಬಂದು ಎಡ ಹೇಳಿದ್ರೆ ಸಾಕು ಚಾಕು ರಾಡು ಇದು ಅದು ತೊಗೊಂಡು ಬರೋದು. ನಂತವ ಇಲ್ಲ ಸರ್ ತೊಗೊಂಡವರು ನಾಲ್ಕು ಜನ ಅವ್ರ ಜನ ತವ ಹಂಗೆ ಎರಡೆರಡು ಲಕ್ಷ ತೊಗೊಂಡು ತೊಗೊಂಡು ಹಂಗೆ ಮಾಡೋರು ಸರ್ ಅವರು ತುಂಬ ಹೊಟ್ಟೆಗೆನೆ ಇಟ್ಟಿಲ್ಲ ಅಂತ ನಾವು ಅವ್ರ ಬೀಡಿ ಸುತ್ತಿ ಸುತ್ತಿ ಒಪ್ಪಿಗೆ ಮಾಡಿದ್ರೆ ಇವಳು ತಿಕ್ಕೊಂಡು ತಿಕ್ಕೊಂಡು ಚೆನ್ನಾಗೆ ಚೆನ್ನಾಗಿ ಅಕ್ಕಿ ಹಾಕಿ ಊಟ ಹಾಕಿ ಇದು ಅದು ಚೆನ್ನಾಗಿ ಮಾಂಸ ಮಾಡಿ ತಿಂತಾರೆ. ನಮಗೆ ಭಿಕ್ಷಾ ಎತ್ತಕ್ಕೆ ಬಿಡ್ತಾರೆ ಸರ್ ಅವರು. ನಾವು ಭಿಕ್ಷಾ ಮಾಡ್ಕೊಂಡು ತಿನ್ನಬೇಕು, ಅವ್ರು ಚೆನ್ನಾಗಿ ತಿನ್ಬೋದು, ನಮ್ಮ ದುಡ್ಡು ಅವ್ರು ತಿನ್ನುತ್ತಾರೆ ಸರ್. ನಾನು ಏನೋ ಮಾಡ್ತೀನಂತ ನಾನು ಏನೋ ಅಂತ ಹೇಳಿ ನಮಗೆ ಎಲ್ಲೋ ತೊಗೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿಬಿಟ್ಟವ್ರೆ. ನಾವು ಇಲ್ಲಿ ಭಿಕ್ಷಾಗಿ ತೇಗ್ತಾ ಇದ್ದೀನೋ ಅವ್ರು ಚೆನ್ನಾಗಿ ತಿನ್ಕೊಂಡು ಹುಡುಕ್ತಾವ್ರೆ ಸರ್. ಎಲ್ಲರೂ ಚೆನ್ನಾಗಿದ್ದಾರೆ ಅವ್ರ ಮನೆಗೆ, ಅವ್ರ ಸಪೋರ್ಟ್ಗೆ ಜಾಸ್ತಿ ಜನ. ಅದು ವಿಧಿಯೆಲ್ಲ ಅದು ಬಿಡಿ ಕಾಲೋನಿ ಒಳಿಯಲ್ಲೆಲ್ಲ ಸಪೋರ್ಟ್ ಅವರು. ಅವ್ರವ್ರಿಗೆ ಲಂಚಮ್ ಇದೆ ಸರ್ ಅವರು. ನಮಗೇನಿಲ್ಲ, ನಮಗೆ ಕೇಳೋರು ಯಾರಿಲ್ಲ. ನಾವು ಯಾರ ಮನೆಗೂ ಒಂದೂರ್ಗೆ ಅಲ್ಲೇ ಹೋಗಲ್ಲ. ಆಳ್ಸಳಿ ಮೂರು ನಾಲ್ಕು ಜನ ಕೇಸ್ ಇದೆ. ಒಂದು ನಿಮಗೆ ಅವನು ಕಿವಿನೇ ಕಟ್ ಮಾಡೋವನವನು, ಕಲ್ಲು ಬಾನೆ ಮಾಡಿರೋದು ಕಿವಿ ಕಟ್ ಮಾಡೋವನ್ನೇ, ಅದೂ ಕೇಸ್ ಇನ್ನೂ ನಡೀತಾ ಇದೆ. ತಿರ್ಗಾ ನನಗೂ ಹಂಗೆ ಮಾಡೋವನ್ನೇ ಅವರು. ಯಾರ ಮೇಲೆ ದುಡ್ಡು ತಗೊಳ್ಳೋದು, ತಿನ್ನೋದು, ಹಾಂ ಕುಡ್ಕೊಂಡು ಬರೋದು, ಏನೇನೋ ಮಾಡೋದು, ಹಂಗೆ ಹಿಂಗೆ ಅನ್ನೋದು ಎಲ್ಲ ಅವನೇ ಮಾಡೋದು. ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ಇಂದು ಅವ್ರದ್ದು ಇದು ತೊಗೊಂಡು ಬಂದು ಒಂದೊಂದು ಲಕ್ಷ ಒಂದೆರಡು ಲಕ್ಷಕ್ಕೆ ಹಂಗೆ ಕೇಳ್ಕೊಂಡು ಐಷ್ಟು ಲಕ್ಷ ಬೇಕು, ಆರು ಲಕ್ಷ ಬೇಕು ಹಂಗೆ ಕೇಳ್ತಾನೆ ಅವನು. ಮನೆ ನುಗ್ಗಿ ನುಗ್ಗಿನೇ ಅಂತ ಕಾಲು ಕಲ್ಲು ಬಾ ಅವನು ಹೆಸರು. ಕಲ್ಲು ಬಾ ತುಂಬ ಕಿಟ್ಟಿಟೆ. ಅದರಿಂದ ಅಕ್ಕ ತಂಗಿ ಅವರು, ಅವ್ರ ಮಾಮನೂ ತಂಗಿ ಅಕ್ಕ ತುಂಬ ಸಪೋರ್ಟು, ತುಂಬ ಸಪೋರ್ಟು. ನೀನೇನು ಮಾಡ್ತೀಯ ಅದು ಮಾರೋ, ನಾನು ಬರ್ತೀನಂತ ಅವ್ರ ಮಕ್ಕಳಿಗೆಲ್ಲ ಕರ್ಕೊಂಡು ಬರೋದು. ನಾಲ್ಕು ಜನ ಮಕ್ಕಳಿದ್ದಾರೆ, ಅವರು ಗಂಡ ಹೆಂಡತಿ ಇಬ್ಬರು, ಅವನ ತಮ್ಮ ಅವನು. ಅದು ಹೆಸರು ನಮಗೆ ಸರಿಯಾಗೂ ಗೊತ್ತಾಗಲ್ಲ. ಅವ್ರ ಮನೆಗೆ ನಾವು ಹೋಗಲ್ಲ, ಅವ್ರು ಯಾರಿಗೂ ನಾವು ಹೆಸರು ನನಗೆ ಗೊತ್ತಾಗಿರೋದು ನಾನು ಹೇಳ್ತೀನಿ. ಕಲ್ಲು ಬಾ ಫಸ್ಟು, ಸೆಕೆಂಡು ಗೋಹರ್, ಅಮೀರು ಅಮೀರು ಅಸ್ಕ ಆದಿಲ್ಲಿ ಸೇಡು ಸಾಬೀರ್ ಇನ್ನು ಎರಡು ಜನ ಇದ್ದಾರೆ ಸರ್. ಅವರು ಹೆಸ್ರಿಗೆ ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ಆರು ಜನ ಇರೋದು ಮಿಟ್ಲಿ ಇಲ್ಲ, ಹತ್ತು ಜನ ಅವ್ರ ಮನೆಗೆ, ಹತ್ತು ಜನನು ಬಂದು ನಮ್ಮ ಮನೆಗೆ ಇಟ್ಕೆ ಇದು ಅದು ಹೊಡೆದು ತುಂಬ ಶಿಕ್ಷೆ ಕೊಟ್ಟವ್ರೆ ಸರ್. ಹ್ಞೂ ಸಕ್ಲೆ ನೋವನು ಸಕ್ಲೆ ನೋವನು ಅವರು ಮಾಡೋ ಬಂದು ನನಗೆ ಫುಟ್ಬಾಲ್ ಹೊಡಿತಾನಲ್ಲ ಆ ಥರ ಫುಟ್ಬಾಲ್ ಹೊಡಿತಾರೆ, ಇದು ಮೂಗು ಎಲ್ಲ ಎತ್ತಿಗೆ ಬಿಡ, ಮನೆ ಕೈ ಬಳೆ ಹಾಕಿದ್ದೆ ಚಿನ್ನದ್ದು ಅದೂ ಕಿತ್ಕೊಂಡ್ಬಿಟ್ರು, ನನಗೆ ಇದೇ ಇರಲಿಲ್ಲ. ಹೊಡ್ಬಿಟ್ಟು ಇದು ಎಲ್ಲ ಮೂಲೆ ಕಿತ್ತೋಗಿದೆ ಸರ್ ನನಗೆ, ಇದೆಲ್ಲ ಮೂಲೆ ಸಿಗದೆ ಡ್ಯಾಮೇಜ್ ಆಗಿಬಿಟ್ಟು ಎಕ್ಸ್ರಾ ಎಲ್ಲ ಎತ್ತಿದ್ದೀನಿ, ಅವ್ರು ಇದೆಲ್ಲ ಹೊಟ್ಟೋಗ್ಬಿದೆ ಅಂದರೆ ತುಂಬ ಇದು ರಕ್ತ ಹೋಗಿ ಹೋಗಿದೆ, ತಲೆ ಎಲ್ಲ ಸುತ್ತೈತೆ, ತಲೆ ಎಲ್ಲ ಇದಾಗಿಬಿಟ್ಟಿದೆ, ತುಂಬ ಏಡ್ ಬಿದ್ದಿದೆ ನನಗೆ. ಇದೆಲ್ಲ ಸೊಂಟ ಎಲ್ಲ ನೋವನ್ನೇ, ಸೊಂಟ ಎಲ್ಲ ಉದ್ಕೆ ಉದ್ಕ ಬಂದುಬಿಟ್ಟಿದೆ, ತುಂಬ ಹೊಡೆದವ್ರೆ ನನಗೆ. ಹೊಡೆದು ಎಲ್ಲ ಒಡವೆನು ಎಲ್ಲ ಕಿತ್ಕೊಂಡು ಹೋಗೋರು ಅವರು. ಯಾರ ಮೇಲೆ ಹಂಗೆ ಮಾಡಿ ತಿನ್ನೋದು ಅವರು, ಅದು ಅದೇ ಕೆಲಸ ಅವ್ರದ್ದು. ನಮ್ಮ ಯಜಮಾನರಿಗೆ ಹತ್ತು ಟಾಕೆ ಬೀಳಿದೆಯೇ, ಎಳ್ ಜಾಗ ಈ ಕಡೆ ಈ ಕಡೆ ಆಗಿಬಿಟ್ಟೆ. ನನ್ನ ಮಗನಿಗೂ ತಲೆಗೂ ಇದು ಆಗಿಬಿಟ್ಟಿದೆ, ಇದು ಎದೆಗೆ ಎದ್ದು ಬಿದ್ದಿದೆ. ನನ್ನ ಮಗನಿಗೆ ರಾತ್ರಿ 12 ಗಂಟೆಗೆ ಒಂದು ಕೆಲಸದ ಬಂದರೆ ಒಬ್ಬನಿಗೆ ಇಟ್ಕೊಂಡು ನಾವು ಆಸ್ಪತ್ರೆನೇ ಇದ್ದೀವಿ, ಒಬ್ಬನಿಗೆ ಇಟ್ಕೊಂಡು ಇಟ್ಕೆ ಚಾಕು ರಾಡು ತೊಗೊಂಡು ಚಿಕ್ಕನ ಮಗನಿಗೆ ಹೊಡೆದವನ್ನೇ 23 ವರ್ಷ ಅವನಿಗೆ, ಅವನಿಗೆ ಒಬ್ಬನೇ ಸಿಕ್ಕಿದ್ದೆ ಅಂತ ಎಲ್ಲ ಹೊಡೆದವ್ರೆ. ಆಮೇಲೆ ಯಾರೋ ಬಂದು ಒಳಗಡೆ ಹಾಕಿ ಬಿಟ್ಟು ಹೋಗೋವ್ರೆ ಅವರು ಸರ್, ಹಂಗೆ ಮಾಡಿದ್ದಾರೆ ನನಗೆ. ಎಸ್ ಪಿ ಡಿ ಸಿ ಪಿ ಅವರು ಎಲ್ಲ ಕೋರಟ್ಟು ಎಲ್ಲ ಇದು ಹೋಗಬೇಕು ಸರ್. ನನಗೆ ಯಾರು ಇಲ್ಲ, ನಮ್ಮ ಕೇಳೋರೇ ಇಲ್ಲ, ನಾವು ಹೋಗೋದೂ ಇಲ್ಲ, ಯಾರಿಗೂ ಕೇಳೋದೂ ಇಲ್ಲ ನಮಗೆ. ನಾವು ಒಬ್ಬರೇ ಅಲ್ಲಿ ಬೀದಿ ಒಳಗೆ ಇರೋದು, ಬಿ ಡಿ ಕಾಲೋನಿ ಒಳಗೆ ಛತ್ರಿ ಕೆಲಸ ಜಾಸ್ತಿ ಮಾಡ್ತಾರೆ, ತುಂಬ ಛತ್ರಿ ಕೆಲಸ ಮಾಡ್ತಾರೆ ಅವರಿಗೆ ಇವ್ರಿಗೆ ಅಂತ ಅವ್ರವರೇ ಮಾತಾಡ್ಕೊಂಡು ಅವರವರೇ ನನ್ನ ಛತ್ರಿ ಕೆಲಸ ಮಾಡ್ತಾರೆ ತುಂಬ. ಯಾರು ಕೊಡ್ತಾರೆ ಅವ್ರ ಮೇಲೆ ಹೋಗೋದು. ಸ್ಟೇಷನ್ ಎಫ್ ಆರ್ ಕೊಟ್ಟವ್ರೆ, ಅದು ಏನೇನೋ ಬರೆದವ್ರೆ, ಏನು ಬರಲಿಲ್ಲ ನನಗೆ ಗೊತ್ತಿಲ್ಲ ಸರ್. ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಸರ್. ಪೊಲೀಸ್ ಸ್ಟೇಷನ್ ಕೊಟ್ಟರೆ ಅವರು ಏನು ನಮಗೆ ಮಾಡ್ತಾಯಿಲ್ಲ, ಅಲ್ಲಿ ಬಂದು ಬಂದು ಏನೇನೋ ಅಲ್ಲಿ ಅಲ್ಲೇ ಮಾತಾಡ್ಕೊಂಡು ಅವ್ರವ್ರೆ ಒಳಗಡೆ ಕೆಲಸ ಏನೇನೋ ಮಾಡ್ತಾವ್ರೆ. ಅದು ನಂದು ರೆಕಾರ್ಡ್ ಎತ್ತಾ ಇಲ್ಲ, ಅವ್ರು ರೆಕಾರ್ಡ್ ಎತ್ಕೊಂಡು ಮಾಡ್ತೀವಿ ಅಂತ ಏನು ಮಾಡ್ತಾಯಿಲ್ಲ ಅವರು. ನಾನು ಹೋಗಿ ಹೋಗಿ ಬಂದರೆ ನಾನು ಮಾಡೋಕ್ಕಾಗ್ತಲ್ಲಮ್ಮ, ನಾವು ಮಾಡ್ತಾಯಿದ್ದೀವಿ, ನೀವು ಏನು ಹಂಗೆ ಹೇಳ್ತೀಯಾ ಹಂಗೆ ಹೇಳ್ತೀಯಾ ಅಂತ ನನಗೆ ಕಳಿಸ್ಬಿಟ್ರೆ. ಯಾವಾಗ ಬೇಡ ಹೋಗ್ತೀನಿ, ನಾಲ್ಕು ದಿವಸದಿಂದ ಹೋಗ್ತಾಯಿದ್ದೀನಿ ಬರ್ತಾಯಿದ್ದೀನಿ, ಏನು ಮಾಡ್ತಾನೇ ಇಲ್ಲ ಸರ್ ಅವರು.
ನಾವು ಮಾಡ್ತಾ ಇದ್ದೀನಮ್ಮ ನಿನಗೇನು ಗೊತ್ತಿಲ್ವಾ ಹೋಗಮ್ಮ ನೀನು ಅಂತ ಕಳಿಸ್ಬಿಡ್ತಾರೆ ಏನೂ ಮಾಡ್ತಾ ಇಲ್ಲ ಸರ್ ಅರೆ ಶೀಶ್ ಮಾಡಲಿಲ್ಲ ಅವರು ಚೆನ್ನಾಗಿ ತಿನ್ಕೊಂಡು ನುಗ್ತವ್ರೆ ಚೆನ್ನಾಗಿ ಬಿದಿ ಬಿದಿ ಸುತ್ತವ್ರೆ ನಾವು ಆಸ್ಪತ್ರೆಯಲ್ಲೊಳಗೆ ಕೊಳ್ತೋಗಿದ್ದೀವಿ ನಾವು 5 ದಿವಸ ಆಯಿತು ಬಂದು ನಮಗೆ ಊಟ ಇಲ್ಲ ಅನ್ನ ಇಲ್ಲ ಏನಿಲ್ಲ ಆಸ್ಪತ್ರೆಯೊಳಗೆ ತಿನ್ಕೊಂಡು ಆಸ್ಪತ್ರೆಯಲ್ಲೇ ಊಟ ಮಾಡಿಕೊಂಡು ನಾವು ಇಲ್ಲಿದ್ದೀವಿ ಯಾರು ಕೇಳೋರಲ್ಲ ಯಾರು ಒಬ್ಬರೂ ಆ ಬೀದಿಯಿಂದ ನಮಗೆ ಬಂದು ಹೆಂಗಮ್ಮ ಏನಮ್ಮ ನೀನು ಏನು ಮಾಡ್ತಾ ಇದೀಯ ಅಂತ ನಮಗೆ ಯಾರು ಕೇಳಲಿಲ್ಲ ನಮಗೆ ಯಾರು ನೋಡೋನು ಇಲ್ಲ ಕೇಳೋರೂ ಇಲ್ಲ ಸರ್ ತುಂಬ ಕಷ್ಟ ಇದೆ ನಮಗೆ ಇಷ್ಟು ಕಷ್ಟ ಆಗಲ್ಲ ನಮ್ದೂ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಅವರೂ ಯಾರು ಏನು ಮಾಡೋದು ನಮ್ಮ ಮನೆಯಲ್ಲಿ ಚಿಕ್ಕದು ಇಟ್ಕೆ ಹೊಡೆದಿರೋದು ಬೀದಿಯೆಲ್ಲ ನಾವು ಬಾಕಲ್ ಹಾಕಿ ಒಳಗಡೆ ಕೂತಿದ್ದೀವಿ ಇಟ್ಕೆ ತಗೊಂಡು ತಗೊಂಡು ಹೊಡೆದವ್ರೆ 12 ಗಂಟೆ 3 ಗಂಟೆ ಮೇಲೆ ಯಾರು ಯಾಕೆ ಮಾಡ್ತಾ ಇದ್ದೀರಾ ಅಂತ ಯಾರು ನಾವು ಕೇಳಲಿಲ್ಲ ನಮಗೆ ಶಮಾ ತಾಜ್ ಸೈಯದ್ ಬಾಷಾ ರೋಷನ್ ಜಮೀರ್ ಸೈಯದ್ ಅಬ್ದುಲ್ಲಾ 4 ಜನಗೆ ಅವರು 10 ಜನ ಹೊಡೆದವ್ರೆ.